ಈ ಬಾರಿಯ ಐಪಿಎಲ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತೊಂದು ಸೋಲನ್ನ ಕಂಡಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯವನ್ನ ಹೈದರಾಬಾದ್ ತಂಡ 7 ವಿಕೆಟ್ಗಳಿಂದ ಸೋಲನ್ನ ಒಪ್ಪಿಕೊಂಡಿದೆ. ಈ ಬಾರಿಯ ಐಪಿಎಲ್ ನಲ್ಲಿ 6 ಪಂದ್ಯಗಳನ್ನ ಆಡಿದಂತಹ ಹೈದರಾಬಾದ್ಗೆ ಇದು 5ನೇ ಸೋಲು. ಈ ಸೋಲಿನ ಬಳಿಕ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ನಾಯಕ ಡೇವಿಡ್ ವಾರ್ನರ್ ಬೇಸರದಿಂದ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಈ ಸೋಲಿಗೆ ನಾನೇ ಕಾರಣ ಅಂತ ಸೋಲಿನ ಹೊಣೆಯನ್ನ ವಾರ್ನರ್ ಹೊತ್ಕೊಂಡಿದ್ದಾರೆ. ತನ್ನ ನಿಧಾನಗತಿಯ ಆಟದಿಂದಾಗಿ ತಂಡ ಸೋಲೋಕೆ ಕಾರಣವಾಯಿತು ಅಂತ ವಾರ್ನರ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಹೈದರಾಬಾದ್ ಪರವಾಗಿ ವಾರ್ನರ್ ಹಾಗೂ ಮನೀಶ್ ಪಾಂಡೆ ಅರ್ಧಶತಕವನ್ನ ಬಾರಿಸಿದ್ರು. ಇದರಲ್ಲಿ ಡೇವಿಡ್ ವಾರ್ನರ್ 55 ಎಸೆತಗಳನ್ನು ಎದುರಿಸಿ ಕೇವಲ 57 ರನ್ನನ್ನು ಬಾರಿಸಿದ್ರು. ಕೇವಲ 100ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದು ವಾರ್ನರ್. ನಾನು ಬ್ಯಾಟಿಂಗ್ ಮಾಡಿದ ರೀತಿಯ ಕಾರಣಕ್ಕೆ ಈ ಸೋಲಿನ ಎಲ್ಲ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಳ್ತೀನಿ. ನನ್ನ ಇನ್ನಿಂಗ್ಸ್ ನಿಜಕ್ಕೂ ನಿಧಾನಗತಿಯಾಗಿತ್ತು. ಫೀಲ್ಡರ್ಗಳು ಇದ್ದ ಕಡೆಗೆ ನನ್ನ ಹೊಡೆತಗಳು ಹೋಗ್ತಾ ಇದ್ವು, ಹೀಗಾಗಿ ನಾನು ಸಾಕಷ್ಟು ಹತಾಶನಾಗ್ಬಿಟ್ಟೆ ಅಂತ ವಾರ್ನರ್ ಹೇಳಿದ್ರು. ಈ ಸಂದರ್ಭದಲ್ಲಿ ಮನೀಶ್ ಪಾಂಡೆ ಬ್ಯಾಟಿಂಗ್ ಶೈಲಿಗೆ ವಾರ್ನರ್ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಮನೀಶ್ ಪಾಂಡೆ ಬ್ಯಾಟಿಂಗ್ ನಡೆಸಿದ ರೀತಿ ನಿಜಕ್ಕೂ ಅದ್ಭುತ. ಕೇನ್ ಗೌರವಯುತ ಮೊತ್ತವನ್ನು ಪೇರಿಸಲು ಕಾರಣರಾದರು, ಆದರೆ ಈ ಗುರಿ ದೊಡ್ಡ ಮೊತ್ತವಾಗದ ಕಾರಣ ನಾನು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಳ್ತೀನಿ ಅಂತ ವಾರ್ನರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.